ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆಯುವಂತ ಚುನಾವಣಾ ಕಣ ರಂಗೇರತಾ ಇದೆ ಬಿಜೆಪಿ ಎಂಎಲ್ಸಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇಲ್ಲಿ 25 ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿನ ಸ್ಥಾನಗಳಿಗೆ ನಡೆಯತಕ್ಕಂತ ಚುನಾವಣೆ ಇದು 25 ಸ್ಥಾನಗಳಲ್ಲಿ 20 ಸ್ಥಾನಗಳಿಗೆ ಮಾತ್ರ ಅಭ್ಯರ್ಥಿಯನ್ನು ಬಿಜೆಪಿ ಘೋಷಣೆ ಮಾಡಿದೆ ದ್ವಿಸದಸ್ಯ ಕ್ಷೇತ್ರಗಳಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಮಾತ್ರ ಬಿಜೆಪಿ ಕಣಕ್ಕೆ ಇಳಿಸಿದೆ ಇನ್ನು ಬಿಜೆಪಿ ಅಭ್ಯರ್ಥಿಗಳ ಅಧಿಕೃತ ಪಟ್ಟಿ ಕೂಡ ಇದೆ ಯಾರ್ಯಾರನ್ನ ಇವರು ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೊಡಗಿನಿಂದ ಸುಜಾ ಕುಶಾಲಪ್ಪ ದಕ್ಷಿಣ ಕನ್ನಡದಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಚಿಕ್ಕಮಗಳೂರಿನಿಂದ ಎಂಕೆ ಪ್ರಾಣೇಶ್ ಶಿವಮೊಗ್ಗ ಡಿಎಸ್ ಅರುಣ್ ಧಾರವಾಡದಿಂದ ಪ್ರದೀಪ್ ಶೆಟ್ಟರ್ ಅವರನ್ನ ಇಲ್ಲಿಗೆ ಫೈನಲ್ ಮಾಡಲಾಗಿದೆ ಇದೇ ಪ್ರದೀಪ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಜಗದೀಶ್ ಶೆಟ್ಟರ್ ಅವರು ಕೂಡ ಕೇಂದ್ರಕ್ಕೆ ಹೋಗಿ ನಾಯಕರನ್ನ ಭೇಟಿ ಮಾಡ್ಕೊಂಡು ಲಾಬಿಯನ್ನ ಮಾಡಿದ್ರು ಜಗದೀಶ್ ಶೆಟ್ಟರ್ ಪ್ರದೀಪ್ ಶೆಟ್ಟರ್ ಸರಿ ಹೋಯ್ತು ಈಗ ಇನ್ನು ಬೆಳಗಾಂ ಮಹಂತೇಶ್ ಕೌಟಗಿ ಮಠ ಇನ್ನು ಗುಲ್ಬರ್ಗ ಬಿಜಿ ಪಾಟೀಲ್ ಚಿತ್ರದುರ್ಗ ಕೆಎಸ್ ನವೀನ್ ಮೈಸೂರಿನಿಂದ ರಘು ಕೌಟಿಲ್ಯ ಹಾಸನದಿಂದ ವಿಶ್ವನಾಥ್ ಉತ್ತರ ಕನ್ನಡದಿಂದ ಗಣಪತಿ ಉಲ್ವೇಕರ್ ಬೀದರ್ನಿಂದ ಪ್ರಕಾಶ್ ಖಂಡ್ರೆ ಬೆಂಗಳೂರಿನಿಂದ ಎಚ್ಎಸ್ ಗೋಪಿನಾಥ್ ರೆಡ್ಡಿ ಮಂಡ್ಯ ಮಂಜು ಕೆಆರ್ ಪೇಟೆ ಇನ್ನು ಕೋಲಾರದಿಂದ ಕೆಎನ್ ವೇಣುಗೋಪಾಲ್ ರಾಯಚೂರಿನಿಂದ ವಿಶ್ವನಾಥ್ ಎ ಬನಹಟ್ಟಿ ಬೆಂಗಳೂರು ಗ್ರಾಮಾಂತರ ಬಿಎಂ ನಾರಾಯಣಸ್ವಾಮಿ ಬಳ್ಳಾರಿಯಿಂದ ವೈಎಂ ಸತೀಶ್ ತುಮಕೂರಿಂದ ಎನ್ ಲೋಕೇಶ್ ಇನ್ನು ವಿಜಯಪುರದಿಂದ ಪಿಎಚ್ ಪೂಜಾರ್ ಇಷ್ಟು ಜನರನ್ನ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಫೈನಲ್ ಮಾಡಿದೆ ನಡೆಸಿಕೊಳ್ಳಕ್ಕೆ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ ಮಂಜುನಾಥ್ 25 ಸ್ಥಾನಗಳಲ್ಲಿ 20 ಸ್ಥಾನಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಿದೆ ಮುಂಚೂಣಿ ನಿಂತುಕೊಳ್ತಾ ಇದೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಸಾಗ್ತಾ ಇದೆ ಈ ಕಣ ಅಂತ ರಮಕಾಂತ ತೀವ್ರ ಒಂದು ಪ್ರತಿಷ್ಠೆ ಆಗಿರುವಂತ ವಿಧಾನ ಪರಿಷತ್ ಚುನಾವಣೆಗೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಿನ್ನೆ ರಾತ್ರಿ ಒಂದು 25 ಸ್ಥಾನಗಳ ಪೈಕಿ 20 ಸ್ಥಾನಗಳ ಒಂದು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ವಿಪಕ್ಷ ಅಥವಾ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಏನು ಪೂಜಾರಿ ಇದ್ದಾರೆ ಶ್ರೀನಿವಾಸ್ ಕೋಟಾ ಪೂಜಾರಿ ಶ್ರೀನಿವಾಸ್ ಅವರಿದ್ದಾರೆ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಮತ್ತೆ ಮಾಜಿ ಸಭಾಪತಿ ಆಗಿರುವಂತ ಶಂಕರ್ ಮೂರ್ತಿ ಅವರ ಪುತ್ರ ಅರುಣ್ಗೆ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಇನ್ನಂತೆ ಎಲ್ಲಾ ಹೊಸ ಮುಖಗಳಿಗೆ ಇಲ್ಲಿ ಟಿಕೆಟ್ ಅನ್ನ ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡಿದೆ ಆದ್ರೆ ಇಲ್ಲಿ ಜೆಡಿಎಸ್ ನಿಂದ ಬಿಜೆಪಿಗೆ ಸೇರುವಂತ ಸಂದೇಶ್ ನಾಗರಾಜ್ಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನೋ ಒಂದು ಮಾತು ಕೇಳಿ ಬರ್ತಿತ್ತು ಆದ್ರೆ ಸಂದೇಶ್ ನಾಗರಾಜ್ಗೆ ಟಿಕೆಟ್ ಅನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿಲ್ಲ ಆ ಮೂಲಕ ವಲಸೆ ಹೋಗೋದಕ್ಕೆ ಸಿದ್ಧರಾಗಿದ್ರು ಅವ್ರಿಗೆ ಬಿಜೆಪಿ ಹೈಕಮಾಂಡ್ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿರುವಂತದ್ದು ಇನ್ನು ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎರಡೆರಡು ಸ್ಥಾನಗಳಿಗೆ ಗೆಲ್ಲುವಂತ ಸ್ಥಳಗಳಲ್ಲಿ ಒಂದು ಅಭ್ಯರ್ಥಿಗಳನ್ನ ಮಾತ್ರ ಹಾಕಿರುವಂತದ್ದು ಆ ಮೂಲಕ ಏನು ಸ್ಪಷ್ಟವಾಗಿ 25 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳನ್ನ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಏನು ಒಟ್ಟು ಸಂಖ್ಯೆ ಇದೆ ಅದರಲ್ಲಿ ಬಹುಮತವನ್ನು ಕೂಡ ಕಳಿಸ್ಕೋಬೇಕು ಇಲ್ಲಿವರೆಗೂ ಕೂಡ ಬಿಜೆಪಿಗೆ ಅಲ್ಲಿ ವಿಧಾನ ಪರಿಷತ್ ಮೇಲೆ ಸ್ಪಷ್ಟವಾದ ಬಹುಮತ ಇರಲಿಲ್ಲ ಹಾಗಾಗಿ ಈ ಒಂದು ಚುನಾವಣೆ ಮೂಲಕ ಏನು ಖಾಲಿ ಆಗ್ತಿರುವಂತ 25 ಸ್ಥಾನಗಳಲ್ಲಿ 20 ಸ್ಥಾನಗಳನ್ನ ಗೆದ್ದು ತಮ್ಮ ಯಾವುದೇ ಸರ್ಕಾರ ವಿಧಾನಸಭೆಯಲ್ಲಿ ಪಾಸ್ ಹೋಗುವಂತ ಬಿಲ್ಲುಗಳನ್ನ ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಜೊತೆಗೆ ಪಕ್ಷಕ್ಕೆ ಸಾಕಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸಿದಂತ ಹಲವು ಏನು ಹೊಸ ಮುಖಗಳಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡುವ ಮೂಲಕ ಮಣೆ ಹಾಕಿರುವಂತದ್ದು ಇನ್ನು ರಮೇಶ್ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿ ಕೂಡ ಟಿಕೆಟ್ ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ದೆಹಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ರು ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ನಾಯಕರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಮಾಡಿದ್ರು ಆದ್ರೆ ಬಿಜೆಪಿ ಹೈಕಮಾಂಡ್ ಲಖನ್ ಜಾರಕಿಹೊಳಿ ಕೂಡ ಟಿಕೆಟ್ ನೀಡದೆ ಅಚ್ಚರಿಯನ್ನ ಮೂಡಿಸಿರುವಂತದ್ದು ರಮಕಾಂತ್ ಥ್ಯಾಂಕ್ ಯು ಮಂಜುನಾಥ್